ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಮಂಡ್ಯದಲ್ಲಿ ಏನಾದರೂ ಸಣ್ಣ ಕಾರ್ಯಕ್ರಮ ಅಂದ್ರೂ ಕೂಡ 10,000 ಜನ ಯುವಕರು ಸೇರ್ತಾ ಇದ್ದಾರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಅವರಿಗೆ ಗೊತ್ತಾಗಿದೆ ಎಲ್ಲವರ ಕಡೆಗೆ ಇಲ್ಲಿ ಗಾಳಿ ಬೀಸ್ತಾ ಇದೆ ಇಂತ ಸಂದರ್ಭದಲ್ಲಿ ನಾವು ಸರಿಯಾದ ರೀತಿಯ ರಣತಂತ್ರವನ್ನ ಹೂಡಿದ್ರೆ ಖಂಡಿತವಾಗಲೂ ಇಲ್ಲಿ ಗೆಲ್ತೀವಿ ಅನ್ನುವಂತ ವಿಶ್ವಾಸ ಹಿಂಗಾಗಿ ಏನಂದ್ರೆ ಅಮಿತ್ ಶಾ ಅವರ ಪ್ಲಾನ್ ಇಂಪ್ಲಿಮೆಂಟ್ ಆಗ್ತಿರುವಂತದ್ದು ಮಂಡ್ಯದ ಮುಖಾಂತರ ಒಂದು ಮೂಲದ ಪ್ರಕಾರ ಮಂಡ್ಯದಲ್ಲಿ ಕನಿಷ್ಠ 4 ಸ್ಥಾನಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂತ ಮಾತಿದೆ ಎಷ್ಟು ಮಂಡಿ ಸಕ್ಸಸ್ ಆಗುತ್ತೆ ಪ್ರಶ್ನೆ ಬೇರೆ ಆದ್ರೆ ಈ ಕಣ್ಣಿಟ್ಟಿದೆಲ್ಲ ಸಕ್ಸಸ್ ಆಗಬೇಕು ಅಂತ ಕೂಡ ಇಲ್ಲ ಆದ್ರೆ ಪ್ರಯತ್ನ ಇದೆಯಲ್ಲ ಆ ಪ್ರಯತ್ನ ಅದಕ್ಕೆ ನಾನು ಹೇಳ್ತಾ ಇದ್ವಿ 2014 ರಿಂದ ಇಲ್ಲಿ ತನಕ ಯಾವುದೇ ಚುನಾವಣೆ ಆದರೂ ಕೂಡ ನೆಗ್ಲೆಕ್ಟ್ ಅನ್ನುವಂತ ಮಾತೇ ಇಲ್ಲ ಹಿಂಗಾಗಿ ಏನಂದ್ರೆ ಅಮಿತ್ ಶಾ ಸೂಚನೆ ಕೊಟ್ಟರು ಮಂಡ್ಯದಲ್ಲೇನೇ ಸಮಾವೇಶ ಮಾಡಬೇಕು ಮಂಡ್ಯದಲ್ಲಿ ಸಮಾವೇಶ ಮಾಡಿದ್ರೆ ಈ ಕಡೆ ರಾಮನಗರದ ಮೇಲೂ ಕೂಡ ಪರಿಣಾಮ ಬೀರಬೇಕು ಆ ಕಡೆಗೆ ಮೈಸೂರಿನ ಮೇಲೂ ಕೂಡ ಪರಿಣಾಮ ಬೀರಬೇಕು ಒಂದು ಸಂಗತಿನ ಇಲ್ಲಿ ಗಮನಿಸಿ ಹೇಳಬೇಕು ಕಳೆದ ಬಾರಿ ಮೈಸೂರಿಗೆ ಬಂದಂತ ಪ್ರಧಾನಿ ಮೋದಿ ಅವರಿಗೆ ಸುಮಲತಾ ಅವರ ಹೆಸರು ಹೇಳಿದ್ದು ಅಂಬರೀಶ್ ಅವರ ಹೆಸರು ಹೇಳಿದ್ದು ಅದರ ಬಗ್ಗೆ ಮಾತಾಡಿದ್ದು ಅದಾದ್ಮೇಲಾದಂತ ಬೆಳವಣಿಗೆಗಳು ಸುಮಲತಾ ಅವರು ಗೆದ್ದು ಬಂದಿದ್ದು ಎಲ್ಲದನ್ನೂ ಕೂಡ ನೋಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸುಮಲತಾ ಅವರನ್ನೂ ಕೂಡ ಪಕ್ಷಕ್ಕೆ ಸೆಳೆಯಬೇಕು ಅನ್ನುವಂತ ಮಾತುಕತೆಗಳು ಆಗ್ತಾ ಇವೆ ಇಂತ ಸಂದರ್ಭದಲ್ಲಿ ಈ ಇಲ್ಲಿಂದಲೇ ಅವರು ನಗಾರಿ ಬಾರಿಸಬೇಕು ಅಂತ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿಂದಲೇ ನಗಾರಿ ಬಾರಿಸಬೇಕು ಈ ಕಡೆ ಭಾಗದಲ್ಲಿ 25 ಕ್ಷೇತ್ರಗಳನ್ನು ಕನಿಷ್ಠ 25 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನುವಂತ ಒಂದು ವಿಶ್ವಾಸದ ಜೊತೆಗೆ ಹೋಗ್ತಾ ಇದ್ದಾರೆ ಈ ಮುಖಾಂತರ ಏನು ಅಂತಂದ್ರೆ ಅಲ್ಲಿನ ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಇದ್ದಾರೆ ನಾಯಕರನ್ನ ಬಡದೆಬ್ಬಿಸ್ತಾ ಇದ್ದಾರೆ 25 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಯಾವ್ಯಾವ 25 ಕ್ಷೇತ್ರಗಳು ಏನು ಎತ್ತ ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಿಜೆಪಿಯ ಪ್ಲಾನ್ ಇದೆಯಲ್ಲ ಅದು ಸಾಮಾನ್ಯ ಪ್ಲಾನ್ ಆಗಿರಲ್ಲ ಯಾಕಂದ್ರೆ ಅವರು ಈ ಬೂತ್ ಮಟ್ಟದಿಂದಲೂ ಕೂಡ ಎಲ್ಲವನ್ನೂ ಕೂಡ ಸಿದ್ಧತೆ ಮಾಡ್ಕೊಂಡೇ ಯುದ್ಧಕ್ಕೆ ಇಳಿತಾರೆ ಬಹುಶಃ ಏನು ಅಂತಂದ್ರೆ ಒಂದು ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಪಾರ್ಟಿ ಸಿದ್ಧತೆ ಮಾಡ್ಕೊಂಡು ಪ್ರಿಪರೇಷನ್ ಮಾಡ್ಕೊಂಡು ಬರುವಂತದ್ದು ಇದು ಸಾಮಾನ್ಯ ಸಂಗತಿ ಅಲ್ಲವೇ ಅಲ್ಲ ಹಿಂಗಾಗಿನೇ ಏನು ಇಲ್ಲದಿರುವಂತ ಬಿಜೆಪಿ ಇವತ್ತು ದೇಶಾದ್ಯಂತ ಹರಡಿಕೊಂಡಿದೆ ಅಂತಂದ್ರೆ ಅದಕ್ಕೆ ಕಾರಣ ಕೂಡ ಇದೆನೇ ಜೊತೆ ಅಲ್ಲಿನ ಸ್ಥಿತಿಗತಿಗಳು ಯಾವ್ಯಾವು ಅಲ್ಲಿನ ಸಮಸ್ಯೆಗಳು ಯಾವ್ಯಾವು ಯಾವ ಸಮಸ್ಯೆಗಳನ್ನು ಹೇಳಿದ್ರೆ ಅದು ಜನರಿಗೆ ಮುಟ್ಟಬಹುದು ಏನು ಎತ್ತ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾರೆ ಏನಾದರೂ ಒಂದು ಸಣ್ಣ ಡೆವಲಪ್ಮೆಂಟ್ ಆದರೂ ಕೂಡ ಅದನ್ನು ರಾಜಕೀಯವಾಗಿ ಯಾವ ರೀತಿ ಪರಿವರ್ತನೆ ಮಾಡ್ಕೋಬೇಕು ಅದು ತುಂಬ ಚೆನ್ನಾಗಿ ಗೊತ್ತಿದೆ ಇನ್ನು ಇದೆಲ್ಲದರ ಜೊತೆಗೆ ನಾನು ಹೇಳ್ತಾ ಇದ್ದೆ ಇವತ್ತು ಈ ಮಂಡ್ಯದಲ್ಲಿ ಉದ್ಘಾಟನೆ ಮುಖಾಂತರ ಶುರುವಾಗ್ತಾ ಇದೆ ಅದು ಬಮ್ಮೂಲ್ದು ಸಹಕಾರಿ ರಂಗದ ವಿಚಾರದ ಬಗ್ಗೆ ಹೇಳ್ತಾ ಇದ್ದೆ ಈ ಸಹಕಾರಿ ರಂಗದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮತಗಳಿವೆ ಯಾಕೆ ಉತ್ತರ ಕರ್ನಾಟಕದಲ್ಲಿ ಕೆಲ ನಾಯಕರು ನಿರಂತರವಾಗಿ ಗೆದ್ದು ಬರ್ತಾ ಇದ್ದಾರೆ ಅಂತಂದ್ರೆ ಸೋಲಿಲ್ಲದ ಸರದಾರರಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಸಹಕಾರಿ ರಂಗ ಅತ್ಯಂತ ದೊಡ್ಡ ಮಟ್ಟದ ಓಟ್ಗಳಿವೆ ಹಾಗಾಗಿ ಅಲ್ಲಿಂದಲೇ ಅದರ ಉದ್ಘಾಟನೆಯ ಮುಖಾಂತರನೇ ಅಮಿತ್ ಶಾ ಇಲ್ಲಿ ರಣಕಹಳೆಯನ್ನು ಊತ್ತಾ ಇದ್ದಾರೆ ಮಂಡ್ಯದ ಮುಖಾಂತರ